ಇದು ಆರಾಧನಾ ಸಮಯ. ದೇವರನ್ನು ಆರಾಧಿಸುವಂಥವರು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮೀಯ ರೀತಿಯಲ್ಲಿ ಆರಾಧಿಸೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ಸ್ವಾಮಿ, ನೀನು ಅದ್ಭುತವಾಗಿ ನಮ್ಮನ್ನು ಉಂಟು ಮಾಡಿದ್ದಿ, ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದಿ. ನೀನು ಉಂಟು ಮಾಡಿದಕ್ಕೆ ಉದ್ದೇಶ ಉಂಟು ಸ್ವಾಮಿ. ನಮಗೆ ಕೊಟ್ಟಿರತಕ್ಕಂಥ ಸರ್ವಸ್ವಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಈ ದಿವಸದಲ್ಲಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಬಂದಿರುವಾಗ ನಿನ್ನ ಪವಿತ್ರಾತ್ಮನನ್ನು ನಮ್ಮನ್ನು ತುಂಬಿಸು, ವಾಕ್ಯದಿಂದ ನಮ್ಮನ್ನು ಬಲಪಡಿಸು, ಸಂತೈಸು, ಆಶೀರ್ವದಿಸು. ದೇವರೇ, ನಿನ್ನ ಆರಾಧಿಸುವಂಥ ಈ ಸಮಯದಲ್ಲಿ ನಿನ್ನ ಹೊರತು ಬೇರೆ ಯಾರಿಗೂ ಮಹಿಮೆ ಇರಲಾರದ ಹಾಗೆ ನಮ್ಮ ಮನಸ್ಸು, ಆತ್ಮ, ಪ್ರಾಣಗಳನ್ನು ಬಲಪಡಿಸು. ಘನ ಮಾನ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ, ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೆ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥ ಚಿತ್ತವು ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೇನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂತ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು
ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. Thank you.
ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಾನು ಆರಿಸಿಕೊಂಡಿರತಕ್ಕಂಥ ವಿಚಾರ ಏನಂದರೆ, ಸರಿಯಾದಂಥ ಸಮಯದಲ್ಲಿ, ಕ್ಲುಪ್ತವಾದಂಥ ಸಮಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 60:22 ನಾವು ಓದಿಕೊಳ್ಳುವಂಥದ್ದು. 22 ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿರತಕ್ಕಂಥದ್ದು. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು, ಯಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಅದನ್ನು ಬಲು ಬೇಗನೆ ಉಂಟು ಮಾಡುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯರೇ, ಕ್ಲುಪ್ತವಾದಂಥ ಸಮಯ, ಕ್ಲುಪ್ತವಾದಂಥ ಕಾಲ, ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ದೇವರ ಸಮಯ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಇಸ್ರಾಯೇಲ್ ಜನರು, ಅವರ ಪರಿಸ್ಥಿತಿ, ಅವರು ಮಾಡಿದಂಥ ದುಷ್ಕಾರ್ಯಗಳ ನಿಮಿತ್ತವಾಗಿ ಅವರು ಅನುಭವಿಸುತ್ತಿರುವಂಥ ಕಷ್ಟ, ಅವರು ಬೇರೊಬ್ಬರ ಆಳ್ವಿಕೆಯಲ್ಲಿ ಇರುವಂಥ ಪರಿಸ್ಥಿತಿ, ತಮ್ಮ ಎಲ್ಲ ಸ್ವಾತಂತ್ರ್ಯವನ್ನು ಕಳಕೊಂಡಂಥ ರೀತಿ, ಇದೆಲ್ಲವನ್ನು ನಾವು ನೋಡುತ್ತೇವೆ. ಅವರು ಮಾಡಿದಂಥ ಕಾರ್ಯಗಳ ನಿಮಿತ್ತವಾಗಿ ಅವರು ಅನುಭವಿಸುವಂಥ ಕಷ್ಟಗಳನ್ನು ನೋಡಿದ್ದೇವೆ. ಆದರೆ ಈ ಅಧ್ಯಾಯದಲ್ಲಿ ಯೆಶಾಯನ ಮೂಲಕವಾಗಿ ದೇವರು ತನ್ನ ಜನರಿಗೆ, ತಾನು ಆದುಕೊಂಡಂಥ ಜನರಿಗೆ ಅದ್ಭುತವಾದಂಥ ನಿರೀಕ್ಷೆಯ ಮಾತುಗಳನ್ನು ಈ ಒಂದು ಅಧ್ಯಾಯದಲ್ಲಿ, ವಾಕ್ಯಗಳಲ್ಲಿ ಮತ್ತು ಮುಂದಿನ ಅಧ್ಯಾಯದಲ್ಲೂ ವಾಕ್ಯಗಳಲ್ಲೂ ನೋಡುತ್ತೇವೆ. ಇಲ್ಲಿ ವಿಶೇಷವಾಗಿ ಈ ವಾಚನದಲ್ಲಿ ಹೇಳುವಂಥದ್ದೇನೆಂದರೆ, ದೇವರು ಸಮಯದಲ್ಲಿ, ಆ ಸಮಯದಲ್ಲಿ ದೇವರು ನೇಮಿಸಿರುವಂಥ ಸಮಯದಲ್ಲಿ ಎಂಥದ್ದನ್ನು ಮಾಡ್ತಾನೆ ಅಂದರೆ, ಅಸಾಧ್ಯವಾದದ್ದು, ಚಿಕ್ಕವನಿಂದ ಒಂದು ಕುಲವಾಗುವುದಂದರೆ ಏನೂ ಇಲ್ಲದು, ಎಣಿಕೆಯಲ್ಲೇ ಇಲ್ಲದಂಥ ಸ್ಥಿತಿಯಲ್ಲಿರುವಂಥವರನ್ನು ಕುಲವಾಗಿ ಮಾಡುವಂಥ ದೇವರು, ಅಲ್ಪನಿಂದ ಬಲವಾದ ಜನಾಂಗ ಅಂದರೆ ಏನು ಇಲ್ಲದಂಥ ಪರಿಸ್ಥಿತಿಯಲ್ಲಿರುವಂಥ ಪರಿಸ್ಥಿತಿಯನ್ನು ತಾನು ಆದುಕೊಂಡಂಥವರನ್ನು ಬದಲಾಯಿಸಬಲ್ಲ ದೇವರು, ಬದಲಾಯಿಸುತ್ತೇನೆ, ಆ ಸಮಯದಲ್ಲಿ ಮಾಡುತ್ತೇನೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ಹೋರಾಟಗಳಲ್ಲಿರುವಾಗ, ಅಸಾಧ್ಯ ಪರಿಸ್ಥಿತಿಗಳು ಆವರಿಸಿಕೊಂಡಿರುವಾಗ, ನಾವುಗಳು ನಂಬುವಂಥ ವಿಚಾರ ಏನಂದರೆ, ದೇವರ ಸಮಯಕ್ಕೋಸ್ಕರವಾಗಿ ಕಾಯುವಂಥವರಾಗಬೇಕು. ದೇವರನ್ನು ಆರಾಧಿಸುವಂಥ, ದೇವರನ್ನು ನಂಬುವಂಥ, ದೇವರನ್ನು ನಂಬಿಕೆ ಇಟ್ಟಂಥ ಎಲ್ಲ ಜನರಿಗೂ ದೇವರು ಕ್ಲುಪ್ತ ಸಮಯ ಅಂದರೆ ತಾನು ನೇಮಿಸಿದಂಥ ಆ ಸಮಯದಲ್ಲಿ ಅದ್ಭುತವಾಗಿ ಅವರ ಪರಿಸ್ಥಿತಿಯನ್ನು ಬದಲಾಯಿಸುವಂಥವನಾಗಿದ್ದಾನೆ. ಇದನ್ನು ನಾವು ನಂಬುವಂಥವರಾಗಬೇಕು. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭಗಳು ನಮ್ಮನ್ನು ಬಹಳ ಕುಂದು ಹೋಗುವ ಹಾಗೆ ಮಾಡುವಂಥದ್ದಾಗಿದೆ. ಎರಿಮೆಯನ್ನು ಕೂಡ ನಾವು ನೋಡ್ತೇವೆ, ಹೇಳುವಂಥದ್ದೇನೆಂದರೆ, 70 ಕಾಲ ಹೋರಾಟ ಇತ್ತು, ಅವರಿಗೆ ಸಮಸ್ಯೆ ಇತ್ತು, ಆದರೆ ಅದರ ನಂತರ ದೇವರು ಅದ್ಭುತವನ್ನು ಮಾಡುತ್ತಾನೆಂಬ ನಿರೀಕ್ಷೆ ಎರಿಮೆಯನ್ನು ಕೊಟ್ಟಿದ್ದನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ದೇವರು ಯೆಶಾಯನ ಮೂಲಕವಾಗಿ ತನ್ನ ಜನರಿಗೆ ಹೇಳ್ತಾ ಇದ್ದಾನೆ ಏನೆಂದರೆ, ತನ್ನ ಸಮಯದಲ್ಲಿ ಆತನು ಎಲ್ಲವನ್ನು ಅದ್ಭುತವಾಗಿ ಮಾಡ್ತಾನೆ, ಆ ಸಮಯದಲ್ಲಿ ಅದನ್ನು ಬಲು ಬೇಗನೆ ಮಾಡ್ತಾನೆ. ಅಂದರೆ ದೇವರ ಸಮಯ ಇದೆ, ಅದಕ್ಕೋಸ್ಕರವಾಗಿ ನಾವು ಕಾಯುವಂಥವರಾಗಬೇಕು. ನಾವು ಕೀರ್ತನ ಸಂಗ್ರಹದಲ್ಲಿ 37 ಕೀರ್ತನೆಯ 7 ವಚನ ನೋಡಬೇಕು. ಅಲ್ಲಿ ನಾವು ಸಮಯಕ್ಕೋಸ್ಕರವಾಗಿ ನಾವು ಕಾಯುವಂಥವರಾಗಿರಬೇಕು. 37 ಕೀರ್ತನೆಯ 7 ವಚನ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರವಾಗಿ ಕಾದಿರು, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ. ನಾವುಗಳು ನಮ್ಮ ಸಮಯ ಹೇಗಿದ್ದರೂ ಅನೇಕ ಸಂದರ್ಭದಲ್ಲಿ ನಾವು ಸುಮ್ಮನೆ ಇರ್ತೇವೆ, ಆದರೆ ಕುಯುಕ್ತಿ ಮಾಡುವಂಥವ್ರು ನೋಡುವಾಗ, ಅವರು ಚೆನ್ನಾಗಿ ಅಭಿವೃದ್ಧಿಯಾಗುವಾಗ ನಮಗೆ ಭಾಳ ಕಷ್ಟ ಆಗ್ತದೆ, ಆಗ ಕಾಯಲಿಕ್ಕೆ ಕಷ್ಟ ಆಗ್ತದೆ. ಎಂತೆಂಥವರು ಏನೇನೋ ಆಗ್ತಾರೆ, ನಾವು ಏನಾಗ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಬಹಳ ಸ್ಪಷ್ಟವಾಗಿ ಈ ಕೀರ್ತನೆಯಲ್ಲಿ ಹೇಳೋದು, ಯಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರವಾಗಿ ಕಾದಿರು. ನಾವು ಯಾವಾಗ ಭರವಸೆಯಲ್ಲಿರ್ತೇವೋ ಆಗ ಶಾಂತವಾಗಿ ಕಾಯಲಿಕ್ಕೆ ಸಾಧ್ಯವಾಗ್ತದೆ. ಕಳವಳದಲ್ಲಿ, ಗೊಂದಲಗಳಲ್ಲಿ, ಅಸಮಾಧಾನದಲ್ಲಿ ಕಾಯುವಂಥದ್ದಲ್ಲ, ಶಾಂತನಾಗಿ ಕಾಯಬೇಕು. ಯಾಕಂದರೆ
ದೇವರಲ್ಲಿ ನಾವು ಭರವಸೆ ಇಟ್ಟಿದ್ರೆ ಆತನು ಮಾಡುವಂಥ ಕಾರ್ಯ ಆತನ ಸಮಯದಲ್ಲಿ ಭರವಸೆ ಇಡಬೇಕು. ಆದರೆ ಆ ಕಾಯುವಂಥ ಸಮಯದಲ್ಲಿ ಶಾಂತರಾಗಿರಬೇಕು. ಕಾಯುವಂಥ ಸಮಯ ಭಾಳ ಮುಖ್ಯ. ಬಹಳಷ್ಟು ಜನರಿಗೆ ಬಹಳ ಕಷ್ಟ. 38 ವರ್ಷಗಳ ಕಾಲ ಕಾದಂಥ ವ್ಯಕ್ತಿ ಸ್ವಸ್ಥತೆ ಹೊಂದಿದನು. 18 ವರ್ಷಗಳ ಕಾಲ ಆ ಸ್ತ್ರೀ ಅನುಭವಿಸಿದಂಥ ಆ ನೋವು, ಆ ಬೆನ್ನಿನಲ್ಲಿದ್ದಂಥ ಪರಿಸ್ಥಿತಿ, ಆಕೆಗೆ ಬಿಡುಗಡೆಯಾಯಿತು. ಕಾಯುವಾಗ ದೇವರು ನಮ್ಮ ಜೀವನವನ್ನು ಅದ್ಭುತಗೊಳಿಸ್ತಾನೆ, ಆದರೆ ಆತನ ಸಮಯದಲ್ಲಿ. ಮತ್ತು ನಾವು ನೋಡುವಂಥದ್ದು ಏನಂದರೆ, ಯೆರೆಮೀಯನ ಪುಸ್ತಕದಲ್ಲಿ ಪ್ರಲಾಪಗಳಲ್ಲಿ ಯೆರೆಮೀಯನು ಹೇಳುವಂಥ ಮಾತು, ಅಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರಲಾಪಗಳಲ್ಲಿ 3ನೇ ಅಧ್ಯಾಯದ 25, ಯಹೋವನು ತನ್ನನ್ನು ನಿರೀಕ್ಷಿಸುವವರಿಗೆ, ಹುಡುಕುವವರಿಗೆ ಮಹೋಪಕಾರಿ ಆಗಿದ್ದಾನೆ. ನಿರೀಕ್ಷಿಸುವಂಥದ್ದು ಅಂದರೆ ಕಾಯುವಂಥದ್ದು. ಯಾವುದರಲ್ಲಿ ಕಾಯುವಂಥದ್ದು? ಖಂಡಿತವಾಗಿ ದೇವರು ಮಾಡುತ್ತಾನೆಂಬ ನಿರೀಕ್ಷೆಯಲ್ಲಿ ಕಾಯುವಂಥದ್ದು. ಒಂದು ಶಾಂತವಾಗಿ ಕಾಯುವಂಥದ್ದು, ಇನ್ನೊಂದು ನಿರೀಕ್ಷೆಯಿಂದ ಕಾಯುವಂಥದ್ದು, ದೇವರ ಸಮಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು. ಆಗ ದೇವರು ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಕಾಯುವಂಥದ್ದು ಖಂಡಿತವಾಗಿ ಕಷ್ಟಕರವಾದಂಥ ಸಂಗತಿ. ಯೋಸೇಫನು ಬಹಳ ವರ್ಷಗಳು ಕಾದನು. ದಾವೀದನು ಬಹಳ ವರ್ಷ ಹೋರಾಟದಲ್ಲಿ, ತಾನು ಅಭಿಷೇಕ ಹೊಂದಿದ ನಂತರವೂ ಕೂಡ 10 ವರ್ಷಗಳಿಗಿಂತ ಹೆಚ್ಚು ಕಾಲ ಆ ಸ್ಥಾನಕ್ಕೆ ಕಾಯುತ್ತಿದ್ದನು, ದೇವರ ಸಮಯಕ್ಕೆ ಒಪ್ಪಿಸಿಕೊಟ್ಟಿದ್ದನು. ಎಷ್ಟರ ಮಟ್ಟಿಗೆ ಅಂದರೆ, ದಾವೀದನು ಹೆಬ್ರೋನ್ಗೆ ಜನರು ಕರೆದು ಅರಸನಾಗುವಂಥ ಪರಿಸ್ಥಿತಿಯಲ್ಲಿ ದೇವರ ಸಮಯಕ್ಕೆ ಕಾದನು. ಯೆರೂಸಲೇಮಿಗೆ 10 ಕುಲದವರು ಬಂದು ನಮಗೆ ಅರಸನಾಗಬೇಕೆಂಬುದಾಗಿ ಹೇಳುವಾಗ, ಆಗ ದೇವರನ್ನು ಕೇಳಿ ಆ ಸಮಯಕ್ಕೆ ಕಾದನು. ಕರ್ತನಲ್ಲಿ ಪ್ರಿಯರೇ, ದೇವರ ಸಮಯದಲ್ಲಿ ದೇವರು ಮಾಡುವಾಗ ಅದ್ಭುತವನ್ನೇ ಮಾಡ್ತಾನೆ. ನಾವು ನೆನೆಸ್ಕೊಳ್ಬೋದು, ಸಮಯ ದಾಟಿ ಹೋಯಿತು, ನಮಗೆ ವಯಸ್ಸಾಯಿತು, ನಮ್ಮ ಪರಿಸ್ಥಿತಿಗಳು ಸರಿಯಿಲ್ಲ, ಈಗ ನಮಗೆ ಬರುವುದರಲ್ಲಿ ಏನೂ ಇಲ್ಲ ಎಂಬುದಾಗಿ ನಾವು ನೆನೆಸ್ಕೊಳ್ಬೋದು. ದೇವರ ಸಮಯ ಅದ್ಭುತವಾದಂಥ ಸಮಯ, ಯಾಕಂದರೆ ದೇವರು ಎಲ್ಲವನ್ನು ಬಲ್ಲವನು. ವಾಕ್ಯ ಹೇಳ್ತದೆ, ದೇವರಲ್ಲಿ ಭರವಸೆ ಇಟ್ಟಿರುವಂಥವರು ಓಡಿ ದಣಿಯರು, ನಡೆದು ಬಳಲರು. ದೇವರ ಸಮಯವೇ ಶ್ರೇಷ್ಠವಾದಂಥ ಸಮಯ. ಆ ಸಮಯದಲ್ಲಿ ದೇವರಮಗೆ ಮಾಡುವಂಥ ಕಾರ್ಯಗಳು ಅದ್ಭುತವಾಗಿರ್ತದೆ. ದೇವರ ಸಮಯಕ್ಕೆ ಕಾಯೋಣ. ಆತನು ಸರಿಯಾದಂಥ ಸಮಯಕ್ಕೆ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ, ಉನ್ನತಕ್ಕೇರಿಸ್ತಾನೆ, ಆಶೀರ್ವಾದಗಳಿಂದ ತುಂಬಿಸ್ತಾನೆ, ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ. ದೇವರು ತಾನೇ ಅದ್ಭುತವಾಗಿ ನಮ್ಮನ್ನು ನಡೆಸ್ತಾನೆ. ಕಡೆಯದಾಗಿ ನಾವು ನೋಡುವಂಥದ್ದು ಏನೆಂದರೆ, ಗಲಾತ್ಯದವರಿಗೆ ಪೌಲನ್ನು ಬರೆಯುವಂಥ ಪತ್ರಿಕೆ ನಾವು ನೋಡ್ತೀವಿ. ಪೌಲನು ಗಲಾತ್ಯದವರಿಗೆ ಬರೀತಾ ಇದ್ದಾನೆ. ಇದರಲ್ಲಿ ಆತನು ಹೇಳುವಂಥ ಮಾತು ಭಾಳ ಅದ್ಭುತವಾದಂಥ ಮಾತನ್ನು ಹೇಳ್ತಾನೆ ಪೌಲನು. 6ನೇ ಅಧ್ಯಾಯದ 9ನೇ ವಚನದಲ್ಲಿ ಅವನು ಹೇಳ್ತಾನೆ. ಯಾಕಂದರೆ ನಾವೆಲ್ಲರೂ ಕಾಯ್ತೀವಿ, ಆದರೆ ಯಾವ ರೀತಿಯಾಗಿ ಕಾಯ್ತೀವಿ, ಯಾವುದನ್ನು ಮಾಡ್ತಾ ಕಾಯ್ತೀವಿ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಹೇಳುವಂಥದ್ದು, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕಂದರೆ ಅನೇಕ ಸಮಯದಲ್ಲಿ ಏನು ಮಾಡ್ತೇವೆ, ಮಾಡ್ತಾ ಹೋಗ್ತೇವೆ, ನಡೀತಾ ಹೋಗ್ತೇವೆ, ಕಾಯ್ತಾ ಇರ್ತೇವೆ, ಆದರೆ ಬೇಸರಗೊಳ್ಳುತ್ತೇವೆ. ಇಷ್ಟೆಲ್ಲ ಮಾಡಿದ್ದೇವೆ, ಇಷ್ಟು ಸಮಯ ದಾಟಿ ಹೋಯಿತು, ನಾವು ಒಳ್ಳೆಯವರಾಗಿದ್ದೇವೆ, ಒಳ್ಳೆಯದನ್ನೇ ಮಾಡ್ತಾಯಿದ್ದೇವೆ, ಆದರೆ ನಮಗೇನೂ ಕೂಡ ಸಿಗಲಿಲ್ಲ, ಯಾವ ಪ್ರತಿಫಲ ಕೂಡ ಸಿಗಲಿಲ್ಲ, ಇನ್ನು ಯಾವಾಗ ಎಂಬುದಾಗಿ ಬೇಸರಗೊಳ್ಳುವಂಥದ್ದುಂಟು. ಆದರೆ ಪೌಲನು ಅದ್ಭುತವಾಗಿ ಹೇಳ್ತಾನೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕಂದರೆ ಮನಗುಂದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ತಕ್ಕ ಸಮಯದಲ್ಲಿ ಬೇಸರಗೊಳ್ಳುವಂಥದ್ದು ಬೇಡ. ತಕ್ಕ ಸಮಯ ಏನು ಎಂಬುದಾಗಿ ದೇವರಿಗೂ ಗೊತ್ತು. ನಾವು ಈ ಹೊತ್ತು ತಕ್ಕ ಸಮಯ, ಇನ್ನೊಂದು ವರ್ಷ ತಕ್ಕ ಸಮಯ ನಾವು ಅಂದ್ಕೊಳ್ತೇವೆ, ಆದರೆ ತಕ್ಕ ಸಮಯ ದೇವರು ನೇಮಿಸಬೇಕಾಗಿರ್ತಕ್ಕಂಥದ್ದು. ದೇವರು ತಕ್ಕ ಸಮಯವನ್ನು ನೇಮಿಸಿದಾಗ ಎಲ್ಲ ಪರಿಸ್ಥಿತಿಯನ್ನು
ಬದಲಾಯಿಸಿ ಅದ್ಭುತಕರವಾಗಿ ಎಲ್ಲವನ್ನು ಸರಿಯಾದಂಥ ಸಮಯಕ್ಕೆ ಮಾಡುವಂಥವನಾಗಿದ್ದಾನೆ. ಈ ನಂಬಿಕೆಯಲ್ಲಿ ನಾವು ಇರುವಾಗ ದೇವರು ತಾನೇ ನಮ್ಮನ್ನು ಅದ್ಭುತವಾಗಿ ನಡೆಸಿ ನಮ್ಮ ಸಮಯವನ್ನು ಬದಲಾಯಿಸಿ ಉತ್ತಮವಾದದ್ದನ್ನು, ಶ್ರೇಷ್ಠವಾದದ್ದನ್ನು, ನಾವು ನಂಬುವಂಥದ್ದನ್ನು, ನಮಗೆ ಬೇಕಾದದ್ದನ್ನು ದೇವರು ಕೊಡುವಂಥನಾಗಿದ್ದಾನೆ. ದೇವರ ನಾಮಕ್ಕೆ ನಿತ್ಯವೂ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರುಗಳಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಾಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೂನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಕರ್ತನೇ ದಯಾಮಯ ಸ್ವಾಮಿ, ಈ ಹೊತ್ತು ನಿನ್ನ ವಾಕ್ಯದಲ್ಲಿ ನಿನ್ನ ಸಮಯದ ಕುರಿತಾಗಿ ಕಲಿತಿದ್ದೇವೆ. ನಿನ್ನ ಸಮಯ ಅದು ಅದ್ಭುತವಾಗಿರ್ತಕ್ಕಂಥದ್ದು. ಆ ಸಮಯಕ್ಕೆ ನಾವು ಕಾಯುವಂಥವರಾಗಿ, ನಿರೀಕ್ಷಿಸುವಂಥವರಾಗಿ ನಿನ್ನಲ್ಲಿಯೇ ಎಲ್ಲವನ್ನು ಒಪ್ಪಿಸಿಕೊಟ್ಟಾಗ ನಮ್ಮ ಜೀವನವನ್ನು ಸುಂದರಗೊಳಿಸುತ್ತಿ ಇದನ್ನು ನಂಬಿದ್ದೇವೆ ಸ್ವಾಮಿ. ನಮ್ಮನ್ನು ಬಲಪಡಿಸಪ್ಪ ಸಮಯಕ್ಕೋಸ್ಕರ, ಅಂದರೆ ನಿನ್ನ ಸಮಯ, ಸರಿಯಾದಂಥ ಸಮಯಕ್ಕೆ ಕಾಯಲಿಕ್ಕೆ ಬೇಕಾದಂಥ ಬಲವನ್ನು ಅನುಗ್ರಹಿಸಿಕೊಡು. ಘನ ಮಾನ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ.
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು, ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ, ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ತಂದೆ, ಮಗ, ಪವಿತ್ರಾತ್ಮ ಎಂಬ ತ್ರಯೇಕ ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ. ನಿಮ್ಮ ನಂಬಿಕೆಯಲ್ಲಿ ದೇವರೇ ನಿಮ್ಮನ್ನು ಬಲಪಡಿಸಲಿ. ದೇವರಿಗೆ ಸಾಕ್ಷಿಯಾಗಿ ಈ ಲೋಕದಲ್ಲಿ ನೀವು ಜೀವಿಸುತ್ತಾ ಅನೇಕರನ್ನು ದೇವರ ಕಡೆಗೆ ನಡೆಸುವಂತಾಗಲಿ. ತ್ರಯೇಕ ದೇವರ ಆಶೀರ್ವಾದ ನಿಮ್ಮೊಂದಿಗೆ ಯಾವಾಗಲಿರಲಿ. ಆಮೆನ್.